ನಮಸ್ತೆ ಸ್ನೇಹಿತರೆ, ಇವಾಗ ನಮ್ಮ ಮುಂದೆ ಇರುವಂತಹ ಈ ಪುಸ್ತಕ ಕುಡ್ಲ, ಉಡುಪಿ ಮತ್ತು ಕುಂದಾಪುರದ ಕಡೆಯವರಿಗೆ ಪೂಜ್ಯವಾದ ಪುಸ್ತಕ. ನಮ್ಮ ಉಡುಪಿ ಮಂಗಳೂರು ಕಡೆಯವರಿಗೆ ಇದೊಂದು ಸಿಹಿ ಸುದ್ದಿ. ಅಣಿ ಅರದಲ ಸಿರಿ ಸಿಂಗಾರ ಅಂತ ಇದು ನೋಡಿ, ಬಾ 2 ಕೆಜಿ ಇದೆ ಬುಕ್ ನೋಡಿ, ಎತ್ತಕ್ಕಾಗ್ತಿಲ್ಲ ಕೈಯಲ್ಲಿ. ಎಷ್ಟು ಅದ್ಭುತವಾದ ಪುಸ್ತಕ ಅಂದರೆ, ಇದನ್ನು ಸುಮಾರು 3-4 ವರ್ಷ ತಪಸ್ಸು ಮಾಡಿ ರಚಿಸಿರುವಂಥ ಪುಸ್ತಕ ಇದು. ಮಂಗಳೂರಿನವರ ಅವರ ಎಲ್ಲ ಕಲೆ, ಅವರ ಸಾಹಿತ್ಯ, ಅವರ ಸಂಸ್ಕೃತಿ ಯನ್ನ ಎಲ್ಲ ಸಂಗ್ರಹಿಸಿರುವಂತಹ ಪುಸ್ತಕ ಇದು. ಇವತ್ತು ನಿಮಗೊಂದು ಸಂತೋಷದ ವಿಚಾರ ಅಂದರೆ, ಇವತ್ತು ಬೆಳಗ್ಗೆ ಒಬ್ಬರು ಇವನಿಗೆ ಆಶೀರ್ವಾದವೋ ಎಂಬಂತೆ ಫೋನ್ ಮಾಡ್ತಾರೆ. ಆ ಮಹಾನುಭಾವ ಯಾರಂದರೆ, ಮುಂಬೈ ಕನ್ನಡಿಗರ ಪಾಲಿಗೆ, ಮಹಾರಾಷ್ಟ್ರ ಕನ್ನಡಿಗರ ಪಾಲಿಗೆ ಭೀಷ್ಮಾಚಾರ್ಯ ಅಂತ. ಅಷ್ಟು ದೊಡ್ಡ ವ್ಯಕ್ತಿ, 85 ವರ್ಷದ ಯುವಕ, ಇವತ್ತಿಗೂ ಯಕ್ಷಗಾನ ವೇಷ ಹಾಕಿದ್ರೆ 20 ವರ್ಷದ ಯುವಕನಂತೆ ನರ್ತಿಸಬಲ್ಲಂತಹ ಸಾಮರ್ಥ್ಯವುಳ್ಳಂತಹ ಎಲ್ಲರ ಜನಪ್ರಿಯ ವ್ಯಕ್ತಿ ಅವರು. ಅವರ ಪರಿಚಯ ಮಾಡಿಕೊಳ್ಳೋಣ. ಶ್ರೀಮಾನ್ HBL ರಾಯರು. ನೋಡಿ ಎಷ್ಟು ದೊಡ್ಡ ವ್ಯಕ್ತಿನ ಮೀಟ್ ಮಾಡೋಂಗಾಯಿತು. ಅವರು ರಚಿಸಿರುವಂತಹ, ಅವರ ನೇತೃತ್ವದಲ್ಲಿ ರಚಿಸಿರುವಂತಹ ಪುಸ್ತಕ ಇದು. ಸುಮಾರು 250 ಆಗಿರ್ಬೋದು ಅವರು ಹೊರತಂದಿದ್ದಾರೆ. ಕನ್ನಡಕ್ಕೆ ಅವರು ಕೊಟ್ಟಂತಹ ಒಂದು ಗಿಫ್ಟ್, ತನ್ನ ವೃತ್ತಿಯ ಜೊತೆ ಪ್ರವೃತ್ತಿಯಾಗಿ ಕನ್ನಡ ಸೇವೆಗೆ ಇಳಿದಂತಹ ವ್ಯಕ್ತಿ. ಮಹಾ ಪ್ರೀತಿ ಕನ್ನಡ ಅಂದರೆ, ಕನ್ನಡದವರು ಅಂದರೆ. ಸುಮಾರು ಜನ ನಮ್ಮ ಊರು ಕರ್ನಾಟಕದ ಕನ್ನಡಿಗರು, ಸಾಹಿತ್ಯ ಕಲಾವಿದರು, ಅವರನ್ನೆಲ್ಲ ಮುಂಬೈಗೆ ಕರೆಸಿ, ಒಂದು ಚೂರು ಅವರಿಗೆ ಖರ್ಚು ಆಗದ ಹಾಗೆ ನೋಡಿಕೊಂಡು ಮುಂಬೈ ಕನ್ನಡಿಗರಿಗೆ ಪರಿಚಯ ಮಾಡಿಸ್ಕೊಟ್ಟು, ಅವ್ರಿಗೂ ಮುಂಬೈ ಎಲ್ಲ ದರ್ಶನ ಮಾಡಿಸ್ಕೊಟ್ಟು, ಅವರ ಆತಿಥ್ಯ ಮಾಡಿದಂತಹ ವ್ಯಕ್ತಿ. ಇವರು ಪರಿಚಯ ನಿಮಗೆ ಇವತ್ತು ಮಾಡಿಸ್ಕೊಡ್ಬೇಕು ಅಂತ ಅನ್ನಿಸ್ತು. ನಮಸ್ತೆ. ನಮಸ್ತೆ ಸರ್ HBL ರಾಯರು, ನಿಮ್ಮ ಆಶೀರ್ವಾದ ಸಿಕ್ತಿ ಇವತ್ತು. ಸರ್, ಈ ಪುಸ್ತಕ ಪರಿಚಯ ಮಾಡಿಕೊಡಿ, ನಾನೊಂದು ಪೇಜ್ಗಳನ್ನ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಏನು ಅನಿಸುತ್ತೋ ಈ ಬುಕ್ಕದ ಬಗ್ಗೆ ಒಂದು 2 ಮಾತುಗಳು ಹೇಳಿ ಸರ್. ಹೇಳಿ ಸರ್. ಈ ಅಣಿ ಅರದಾಳ, ಇದು ಕೋಸ್ಟಲ್ ಕರ್ನಾಟಕದ ಒಂದು ವಿಶಿಷ್ಟ ಆರಾಧನಾ ಪದ್ಧತಿಯ ಒಂದು ಕೃತಿ. ಇದರಲ್ಲಿ ಭಕ್ತಿಯೂ ಇದೆ, ಕಲಾಬಿಕೆಯೂ ಇದೆ. ಇದು ಹೆಚ್ಚಿನ ಅಂಶ ಪಂಡಿತ್ ನಾವು ಬಡವರು, ನಲ್ಕೆಯವರು, ಇಂಥ ಪರಿಶಿಷ್ಟ ವರ್ಗದವರು ಇದನ್ನು ಆಚರಿಸಿಕೊಂಡು ಬರ್ತಾರೆ. ಆದರೆ ಬಾಕಿಯವರೆಲ್ಲ ಇದರಲ್ಲಿ ಪಾಲ್ಗೊಳ್ತಾರೆ. ಈ ಕಲಾ ಪ್ರಕಾರಗಳು ಇವತ್ತಿಗೆ ಮಾಯವಾಗ್ತವೆ. ಈ ಪ್ಲಾಸ್ಟಿಕ್ ಬಂದ ನಂತರ ಇದೆಲ್ಲ ಮೂಲೆ ಸೇರ್ತಾ ಉಂಟು. ಇದನ್ನು ಉಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದಷ್ಟೇ. ನೋಡಿ ಸರ್, ಈ ಕಲೆ ಬಂಗಾರದ ಕಲೆಗಿಂತ ಎಷ್ಟೋ ಉತ್ತಮವಾದ ಕಲೆ. ಒಂದು ಹಬ್ಬ ಆದ ತಕ್ಷಣ ಈ ತೆಂಗಿನ ಗರಿಯಲ್ಲಿ ಚಪ್ಪರ ಹಾಕೋ ಪದ್ಧತಿ ಇತ್ತಲ್ಲ, ಅದು ನಿಮ್ಮನ್ನು ಮೀರಿಸುವವರಿಲ್ಲ ಸರ್, ಮಂಗಳೂರು ಕಡೆಯವರನ್ನ. ಆ ವಿದ್ಯೆ ವಿಶ್ವದಲ್ಲೇ ಬೆಲೆ ಪಡೆದಂತಹ ವಿದ್ಯೆ. ಅಂತ ಕಲಾವಿದರನ್ನೆಲ್ಲ ಮುಂಬೈಗೆ ಕರೆಸಿ ಅವ್ರ ಕಣ್ಣು ಮುಂದೆ ಇದನ್ನೆಲ್ಲ ಮತ್ತೆ ಮಾಡಿಸಿ, ನೋಡಿ ಇದು ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿರೋದು. ಇದು ಊರಿನಲ್ಲಿ ಮಾಡಿದ್ದು. ಹೌದಾ? ಈ ಊರಲ್ಲಿ ಉಡುಪಿಯಲ್ಲಿ ಮಾಡಿದ್ರೆ? ಉಡುಪಿಯಲ್ಲಿ ಮಾಡಿದ್ರೆ. ಹೌದು, ತುಂಬ ಸಂತೋಷ. ಮಾಡಿಸಿ ಆ ಕಲೆನ ಮತ್ತೆ ಈ ಮುಂದಿನ ಪೀಳಿಗೆಗೆ ಇಂಥದ್ದು ಇತ್ತು, ಅದು ಹೇಗಿತ್ತು ಅಂತ ಅವರಿಗೆ ಪ್ರಶ್ನೆಗಳಿಲ್ಲದ ಹಾಗೆ ಪ್ರತಿಯೊಂದನ್ನ ಸಂಸ್ಕೃತಿ ಮತ್ತು ಕಲೆ ಎಲ್ಲವನ್ನ ಪರಿಚಯ ಮಾಡಿಸಿ. ಫೋಟೋ ನೋಡಿ. ಬಾಪ ಬಾಪ ಬಾಪ.
ಅವರೇ ಶ್ರದ್ಧೆಯಿಂದ ಮಾಡ್ತಾರೆ. ತುಂಬ ಜನ ನಮ್ಮ ಸಾಹಿತಿಗಳು ಕರ್ನಾಟಕದಲ್ಲಿ ಅವರು ಬರೆಯೋ ಶಕ್ತಿ ಇದೆ, ಆದರೆ ಆ ಪುಸ್ತಕವನ್ನು ಹೊರತರುವ ಶಕ್ತಿ ಇರೋದಿಲ್ಲ. ಅಂಥವ್ರನ್ನ ಕೂಡ ಇವರು ಗುರುತಿಸಿ ಅವ್ರನ್ನ ಕರೆದು ಅವರ ಪುಸ್ತಕಗಳನ್ನು ಸಮಾಜಕ್ಕೆ ಅರ್ಪಿಸಿದಂಥ ವ್ಯಕ್ತಿ ಇವರು. ಮುಂಬೈ ಕನ್ನಡಿಗರಿಗೆ ಇವರೊಂದು ಗಿಫ್ಟ್ ಅಂತಲೇ ಹೇಳಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಈ ಬುಕ್ಕು. ನೀವೆಲ್ಲ ಪರ್ಟಿಕ್ಯುಲರ್ಲಿ ಸೌತ್ ಕೆನರಾದವರು ಮನೆ ಮನೆಯಲ್ಲಿ ಇಡಬೇಕಾದಂಥ ಪುಸ್ತಕ, ಆದರೆ ಇವರು ಯಾವುದೇ ಒಂದು ಮಾರ್ಕೆಟಿಂಗ್ ದೃಷ್ಟಿಯಿಂದ ಮಾಡಲೇ ಇಲ್ಲ, ಯಾವುದೇ ಒಂದು ಅಂಗಡಿಗಳಲ್ಲೂ ಇಡಲಿಲ್ಲ, ಇವರೇ ಡೈರೆಕ್ಟಾಗಿ ಎಲ್ಲರಿಗೂ ತಲುಪುವಂಗೆ ಮಾಡಿದ್ದಾರೆ. ಆದರೆ ಈ ಪುಸ್ತಕ ಮಾತ್ರ ನಿಜವಾಗ್ಲೂ ಗಿಫ್ಟಾಗಿ ಉಳಿದು ಬಿಡುತ್ತೆ ಮುಂದಿನ ಪೀಳಿಗೆಯಲ್ಲಿ. ಅಂತ ಚೆನ್ನಾಗಿದೆ ನೋಡಿ, ಎಷ್ಟು ಪೇಜ್ ತಿರುಗಿಸಿದಷ್ಟು ನೋಡಿ. ಭೂತದ ಬಗ್ಗೆ ಏನು ಅನ್ನೋ ನಮ್ಮ ಕ್ವಶನ್ಸ್ ಇರುತ್ತಲ್ಲ, ಈ ಭೂತಾರಾಧನೆ ಮಾಡ್ತಾರಲ್ಲ ಮಂಗಳೂರವ್ರಿಗೇನೋ ಗೊತ್ತು, ಮಂಗಳೂರು ಬಿಟ್ಟು ಬೇರೆಯವ್ರಿಗೆಲ್ಲ ಏನಪ್ಪ ಇದು ಭೂತ ಭೂತ ಅಂತಾರಲ್ಲ. ಇವಾಗ ಬಯಲುಸೀಮೆಯಲ್ಲಿ ಭೂತ ಅಂದರೆ ದೆವ್ವಭೂತ ಅಂತಾರಲ್ಲ, ಅದೆಲ್ಲ ಸುಳ್ಳು. ನಿಜವಾದ ಭಗವದ್ಗೀತೆಯ ಭೂತದ ಅರ್ಥವನ್ನು ಅರ್ಥ ಮಾಡಿಕೊಂಡವರೇ ಸೌತ್ ಕೆನರಾದವರು. ಅದನ್ನು ಇವರು ಮಾಡಿದರು. ಮತ್ತು ಇವರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಚಿಕ್ಕ ವಯಸ್ಸಲ್ಲೇ ಯಕ್ಷಗಾನ, ಯಕ್ಷಗಾನ ಎಷ್ಟಿತ್ತು ಅಂದರೆ ಶಿವರಾಮ್ ಕಾರಂತರ ಪರಿಚಯ. ಊರಿಂದ ಯಾರು ಮುಂಬೈಗೆ ಬಂದರೂ ಇವ್ರನ್ನ ಮೀಟ್ ಮಾಡ್ತಾಯಿದ್ರು. ಮತ್ತು ಇವರು ಇನ್ನೊಂದು ವಿಚಾರ, ಇವರು ಹೇಳಿದ್ರೆ ಕೋಪ ಮಾಡ್ಕೋತಾರೆ, ಇವರು ತುಂಬ ದೊಡ್ಡ ಜ್ಯೋತಿರ್ಜ್ಞಾನಿ, ಅವ್ರಿಗೆ ಇಷ್ಟ ಆಗೋದಿಲ್ಲ ಹೇಳಿದ್ರೆ, ಯಾಕಂದರೆ ಅದು ಅದೊಂದು ದೊಡ್ಡ ಸಾಗರ, ನಾನು ಎಷ್ಟು ಓದಿದ್ರೂ ಅದು ತುಂಬಲಾರದ ಸಾಗರ ಅಂತ ತಿಳ್ಕೊಂಡಿದ್ದಾರೆ. ಮತ್ತು ಅದನ್ನು ಅಧ್ಯಯನದ ದೃಷ್ಟಿಯಿಂದ ಆರ್ಯಭಟ ಭಾಸ್ಕರ ಅವರ ಲೆವೆಲಲ್ಲಿ ಅದನ್ನು ಅಧ್ಯಯನ ಮಾಡಿದಂಥ ವ್ಯಕ್ತಿ. ಇವತ್ತಿಗೂ ಅದು ನೀರಿನ ಒಂದು ಒಳ್ಳೆಯ ಚಿಲುಮೆ ಇದ್ದ ಹಾಗೆ ಇವರು, ಅವರಲ್ಲಿ ಆಸಕ್ತಿ ಅನ್ನೋದು ಕುಂದುವುದೇ ಇಲ್ಲ. ಹಂಗೆ ಜ್ಯೋತಿಷ್ಯದಲ್ಲೂ ಅನೇಕ ಪುಸ್ತಕಗಳನ್ನು ಅವರು ಹೊರತಂದಿದ್ದಾರೆ, ಮತ್ತು ಸಂಗೀತದಲ್ಲಿ, ಸಾಹಿತ್ಯದಲ್ಲಿ, ವೈದಿಕದಲ್ಲಿ ದೇವರ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋ ಶಕ್ತಿಯನ್ನು ಹೊಂದಿದ್ದಾರೆ. ಈ ಪುಸ್ತಕದಲ್ಲಿ ಈ ಪುಸ್ತಕದ ಪರಿಚಯ ಆಯಿತು. ಇನ್ನು ಅವರ ಜೊತೆ ಆ್ಯಕ್ಚುಲಿ ಇವರು ವೇಷ ಹಾಕದೆ ಆಟ ಆಡುವುದಿಲ್ಲ, ಆದ್ದರಿಂದ ಇಂಥ ದೊಡ್ಡವ್ರನ್ನ ಕೇಳೋದು ತಪ್ಪಾಗ್ಬಿಡುತ್ತೆ. ಮುಂದೆ ಯಾವಾಗಾದರೂ ಅಂಥ ಆಪರ್ಚುನಿಟಿ ಬಂದರೆ ನಿಮ್ಗೆ ತೋರಿಸ್ಕೊಳ್ಳೋಣ. ಇವತ್ತು ಎಚ್ ಬಿ ಎಲ್ ರಾಯರು ಏನಾದರೂ ಕರ್ನಾಟಕದ ಜನತೆಗೆ ನೀವೇನಾದರೂ ನಾಲ್ಕು ಮಾತು ಹೇಳಿ ಸರ್. ಸಾಹಿತ್ಯ ಸಂಗೀತ ಇದೆಲ್ಲ ಉಳಿಯಬೇಕಿದ್ರೆ ಅದಕ್ಕೆ ಸೆಕೆಂಡ್ ಲೈನ್ ಆಗಬೇಕು. ನಾವು ಅದು ಕಿರಿಯರಿಗೆ ನಾವು ಅದನ್ನು ಪಾಸ್ ಆನ್ ಮಾಡಬೇಕು. ಇವತ್ತು ಅದನ್ನು ನಾವು ಮಾಡೋದಿಲ್ಲ. ಆದ್ದರಿಂದ ವೇದಿಕೆ ಸಿಕ್ಕಿದವರಿಗೆ ಸಿಗ್ತದೆ, ಸಿಕ್ಕಿದವರಿಗೆ ಸಿಕ್ಕೋದಿಲ್ಲ. ಇದು ಉಳಿಯಬೇಕಿದ್ರೆ ಈ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಲ್ಲ ಇವಾಗ ಪುಸ್ತಕ ಮಾಧ್ಯಮನೇ ತಗೊಂಡ್ರೆ ನೀವು ದೃಶ್ಯ ಮಾಧ್ಯಮ ಇದೆ. ನಾವೀಗ ಗಮಕವನ್ನು ನಾವು ಮಾಡ್ತಾ ಇದ್ದೇವೆ, ಗಮಕ ವಾಚನ. ಮನೆ ಮನೆಯಲ್ಲಿ ಗಮಕ ವಾಚನ ಆಗ್ತಾ ಉಂಟು. ಅದು ಕೂಡ ಒಂದು ವರ್ಷಕ್ಕೆ ಒಂದು ಎರಡು ಮೂರು ಸೆಷನ್ ನಾವು ಮಾಡ್ತೇವೆ. ಹಾಗೆ ತುಳು ಪರ್ವ, ತುಳು ಫೆಸ್ಟಿವಲ್ ಇದನ್ನು ಮಾಡ್ತಾ ಇರ್ತೇವೆ. ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಂಶ ಅದು ಉಳಿಯುವಂಥ ಒಂದು ಕಾಳಜಿ ನನಗುಂಟು. ಶ್ರೀಮಂತನು ಅಲ್ಲದೇ ಇದ್ದರಿಂದ ನನ್ನ ಶಕ್ತಿಗೆ ಸರಿಯಾಗಿ ನಾನು ಮಾತಾಡ್ತೇನೆ. ಇಲ್ಲ ಸಾಹಿತ್ಯದಲ್ಲೂ ಅಷ್ಟೇ, ಯಾವತ್ತೂ ಆಗಲಿ ಇದುವರೆಗೂ ಅವರು ಮನೆಗೂ ಶ್ರಮ ಮಾಡಲಿಲ್ಲ, ಮನೆಯವ್ರಿಗೂ ತೊಂದರೆ ಕೊಡಲಿಲ್ಲ, ಆದರೆ ಸಮಾಜಕ್ಕೆ ಅವರು ಮಿತಿ ಮೀರಿದ, ಅದನ್ನು ನಾನು ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಕೋಟಿಗಟ್ಟಲೆ ಆಗುತ್ತೆ ಸೇವೆ ಮಾಡಿ. ಸರ್ ಹೇಗೆ ಮಾಡಿದ್ರಿ ನೀವು 250 ಬುಕ್ನ ಮಾಡೋದಂದ್ರೆ ತಮಾಷೆ ಅಲ್ಲ, ಹೇಗೆ ಮಾಡಿದ್ರಿ? ಅದಕ್ಕೆ ಹಣ ಹೆಂಗೆ ಒದಗಿಸೋದು, ಏನಕ್ಕೆ ಹೆಂಗೆ ಮಾಡಿದ್ರಿ ಸರ್? ಅದಕ್ಕೆ ನಮ್ಮ ಹತ್ರ ಒಂದು ಜೋಳಿಗೆ ಉಂಟು, ಆ ಜೋಳಿಗೆಗೆ ಭಿಕ್ಷೆ ಹಾಕ್ತಾರೆ ಅಷ್ಟೇ. ಆದರೆ ನಾನು ಲಾಸ್ನಲ್ಲಿ ಹೋಗಲಿಲ್ಲ, ಅದಕ್ಕೆ ಬೇಕಾದಷ್ಟು ಹಣವನ್ನು ದೇವರು ಕೊಟ್ಟಿದ್ದಾರೆ, ಒದಗಿಸ್ತಾರೆ. ಈಗ ಇದಕ್ಕೂ ಕೂಡ ನಮಗೇನು ಹೆಚ್ಚು ಕೈಯಿಂದೇನು ಬಿಡಲಿಲ್ಲ. ಈ ಅರಿದಾಳ ಸಿಂಗಾರ ಸಿರಿ ಸಿಂಗಾರ ಬಾಕಿ ಪುಸ್ತಕ ಕೂಡ ಇದಕ್ಕೆ ಜ್ಯೋತಿರ್ಗಣಿತ ನಿಮ್ಗೆ ಕೊಟ್ಟೆ ಅಲ್ಲ, ಅದಕ್ಕೆ ಸಾಧಾರಣ 50,000 ಆಗಿತ್ತು. ಉಡುಪಿಯಲ್ಲಿ ನಾವೊಂದು 80 ಕಲಾವಿದರಿಂದ 2 ಕಾರ್ಯಕ್ರಮ ಆಯಿತು, ಅದಕ್ಕೆ ಒಬ್ಬರು 50,000 ರೂಪಾಯಿ ಕೊಟ್ಟಿದ್ದಾರೆ. ಆ ಪುಸ್ತಕದ ಖರ್ಚಲ್ಲಿಗೆ ಬಂತು. ಹಾಗೆ ಮತ್ತೊಂದು ಪುಸ್ತಕಕ್ಕೆ ಅದಕ್ಕೆ ಸಾಧಾರಣ 80,000 ಆಗಿದೆ. ನಿಮ್ಮ ಎರಡು ಆರ್ಗನೈಸೇಷನ್ ಹೆಸರು, ಅದರ ಪರಿಚಯ ಹೇಳಿ ಸರ್. ಒಂದು ಪದವೀಧರ ಯಕ್ಷಗಾನ ಸಮಿತಿ, ಇದು ಯಕ್ಷಗಾನಕ್ಕೆ ಮೀಸಲು. ಇದರ ಮುಖಾಂತರ ಸಾಧಾರಣ 140 ಹಸ್ತಪ್ರತಿಯಲ್ಲಿದ್ದ ಪುಸ್ತಕಗಳನ್ನು ನಾವು ಮುದ್ರಣ ಮಾಡಿದ್ದೇವೆ.
ಅನಂತರ ಈ ಸಮ್ಮೇಳನದಲ್ಲಿ ಮಂಡಿಸಿದ ಎಲ್ಲ ಪ್ರಬಂಧಗಳು ಕೃತಿ ರೂಪದಲ್ಲಿ ಬಂದಿದೆ. ಅನಂತರ ಯಕ್ಷಗಾನದ ಮುಖವರ್ಣಿಕೆಯನ್ನು ನಾವು ಬೇರೆ ಮಾಡಿದ್ದೇವೆ. ಅನಂತರ ಈ ಹಾಡುಗಾರಿಕೆಯದ್ದು ಅದನ್ನು ಸಿ ಡಿ ಮಾಡಿದ್ದೇವೆ. ಯಕ್ಷಗಾನದಲ್ಲಿ ಏನೆಲ್ಲ ಸಾಧನೆ ಆಗಬೇಕು ಅದೆಲ್ಲ ಆಗಿದೆ. ಅದೇ ರೀತಿಯಲ್ಲಿ ತುಳುವಿನ ಸಾಹಿತ್ಯ ಇರುವಂಥದ್ದು ತುಳು ಪಾಡ್ದನದಲ್ಲಿ ಈ ಪಾಡ್ದನ 100 ಪಾಡ್ದನಗಳನ್ನು ನಾವು ಅದನ್ನು ರೆಕಾರ್ಡ್ ಮಾಡಿದ್ದೇವೆ. ಅಂದರೆ ಪಾಡ್ದನ ಬಿಟ್ಟರೆ ತುಳುವಿನಲ್ಲಿ ಸಾಹಿತ್ಯ ಇರಬಹುದು, ಆದರೆ ಇಷ್ಟು ವಿಫುಲ ಸಾಹಿತ್ಯ ಬೇರೆ ಅದರಲ್ಲಿ ನಮಗೆ ಸಿಕ್ಕುವುದಿಲ್ಲ. ಹಾಗೆ ಏನೆಲ್ಲ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು, ಅದನ್ನು ಮಾಡ್ತಾ ಇದ್ದೇವೆ. ಇವರು 3 ಸಲ ಸತತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮಹಾರಾಷ್ಟ್ರ ಘಟಕದ ಅಧ್ಯಕ್ಷರಾಗಿದ್ದರು. ಇವರದ್ದು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಬೇಲೂರಿನಲ್ಲಿ ಶ್ರೀಮತ್ಸ ವಟಿ ಅಂತ ಒಬ್ಬ ಮಹಾಪಂಡಿತರಿದ್ದಾರೆ. ಅವರು ಅವ್ರನ್ನ ಕರ್ನಾಟಕ ಸರ್ಕಾರ ಕೂಡ ಅಷ್ಟು ಗುರುತಿಸಲಿಲ್ಲ ಅವರ ಜ್ಞಾನವನ್ನು. ಇವರು ಅಂತಹವ್ರನ್ನ ಈ ಊರಿಗೆ ಕರೆದು ಅವ್ರದ್ದು 2 ಪುಸ್ತಕನ ಇವರು ಲೋಕಾರ್ಪಣೆ ಮಾಡಿದ್ರು. ಆ ದಿನಗಳಿನ್ನೂ ನೆನಪಿದೆ ಇವರಿಗೆ. ಅಂತಹ ದೊಡ್ಡ ಸಾಧಕರು ಇವರು. ತುಂಬ ಸಂತೋಷ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ವ್ಯೂವರ್ಸ್ನೂ ಇದೆ. ನಿಮ್ಮಂಥವ್ರನ್ನ ನೋಡಿ ಎಲ್ಲರಿಗೂ ಈಗ ನಾವು ಹೀಗಾಗಬೇಕು ಅಂತ ಅನ್ನಿಸ್ಬೇಕು. ಆಗ ಅನ್ನಿಸುವಂಗಾಗಿದೆ ನಿಮ್ಮ ಜೀವನ. ನಿಮ್ಮ ಜೀವನ ಬೇರೆಯವರಿಗೆ ಉದಾಹರಣೆಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಆಶೀರ್ವಾದದೊಂದಿಗೆ. ಥ್ಯಾಂಕ್ ಯು.